ಸ್ನೇಹಿತರೆ, ಇದೀಗ ಒಂದು TV9ನಲ್ಲಿ ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟ್ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ನ ಟೈಮಿಂಗನ್ನು ಚೇಂಜಸ್ ಮಾಡೋದು ಮತ್ತು ಸುಮಾರು 250 ಕಾಲೇಜುಗಳಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ಕೋವಿಡ್ನಿಂದ ಆನ್ಲೈನಲ್ಲಿ ಪಾಠ ಸಂಪೂರ್ಣವಾಗಿ ಇನ್ನೂವರೆಗೆ ಯಾವುದೇ ರೀತಿಯಾಗಿ ನಡೆದಿಲ್ಲ ಅಂತ TV9ನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಟ್ವರ್ಕ್ ಸಮಸ್ಯೆಯಿಂದ ಪಾಠ ಕೇಳಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಅಂತ TV9 ಮುಖಾಂತರ ಒಂದು ಸಂಘದವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ವಿಷಯಕ್ಕೆ 4 ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು, ಪರೀಕ್ಷೆ ಅರ್ಧ ಗಂಟೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವಾಗ ಜಸ್ಟ್ TV9ನಲ್ಲಿ ಕೂಡ ಬರ್ತಾ ಇದೆ, ಪರೀಕ್ಷೆ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಮುದ್ರಿಸುವ ವ್ಯವಸ್ಥೆ ಇರಬೇಕಂತೆ. ಯಾವ ಪರೀಕ್ಷೆ ಕೇಂದ್ರದಲ್ಲಿ ಇರುತ್ತೋ ಆ ಒಂದು ಪರೀಕ್ಷೆ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬೇಕು. ಸರಳೀಕೃತ ಪ್ರಶ್ನೆ ಪತ್ರಿಕೆ ಇದ್ದಿರಬೇಕು ಮತ್ತು ಕಠಿಣ ಪ್ರಶ್ನೆಗಳನ್ನು ಕೊಡೋ ಥರ ಇಲ್ಲ. ಪರೀಕ್ಷೆ ಅವಧಿ 3 ಗಂಟೆಯಿಂದ 1.5 ಗಂಟೆಗೆ ಇಳಿಸಲಿ ಅಂತ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಕಾಲೇಜುಗಳಲ್ಲಿಯೇ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲು ಕೂಡ ಅನುಮತಿಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈವರೆಗೆ ಕ್ಲಸ್ಟರ್ ಪದ್ಧತಿಯ ಪರೀಕ್ಷಾ ಕೇಂದ್ರವನ್ನು ಕೈಬಿಡಬೇಕು, ಎಲ್ಲ PU ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರವನ್ನಾಗಿಸಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಕೇಳ್ಕೊಳ್ತಾ ಇದ್ದಾರೆ. ನಗರ ಪ್ರದೇಶದಿಂದ ಊರುಗಳಿಗೆ ತೆರಳಲು ಬಸ್ಗಳ ವ್ಯವಸ್ಥೆ ಇರುವುದಿಲ್ಲ, ಅದರ ಸಲುವಾಗಿ ಗ್ರಾಮಗಳಲ್ಲಿಯೇ ಕಾಲೇಜುಗಳ ಕೇಂದ್ರವನ್ನು ಮಾಡಬೇಕಂತ ಒತ್ತಾಯವನ್ನು ಕೂಡ ತರ್ತಾ ಇದ್ದಾರೆ. ನೀವು ಇರುವಂಥ ಸ್ಥಳದಲ್ಲಿ ಎಕ್ಸಾಮಿನೇಷನನ್ನು ನಡೆಸಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಯಾವ ಒಂದು ಕಾರಣಕ್ಕೂ PUC ಎಕ್ಸಾಮಿನೇಷನ್ ನಡೆಸಬೇಕು ಅಂತ ಅವರು ಒತ್ತಾಯದಿಂದ ಎಕ್ಸಾಮಿನೇಷನನ್ನು ನಡೆಸೇ ನಡೆಸ್ತೀವಿ ಅನ್ನೋ ಹಠಕ್ಕೆ ಇವಾಗ ಒಂದು ರೂಪ್ಸ್ ಅನ್ನುವಂತಹ ಸಂಘದಿಂದ ಈ ಒಂದು ಮಾಹಿತಿಯನ್ನು ಒಲೆ ಹಾಕ್ತಾ ಇದ್ದಾರೆ. ಮತ್ತು ಎಕ್ಸಾಮಿನೇಷನ್ ನಡೆಸೋದಕ್ಕೂ ಕೂಡ ಅವರು ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ಟರೆ ಇಷ್ಟೊಂದು ಕಂಡೀಷನನ್ನು ಮಾಡಿಬಿಟ್ಟು ನಂತರ ಎಕ್ಸಾಮಿನೇಷನ್ ನಡೆಸಬೇಕಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ಫಾಸ್ಟ್ ಆ್ಯಂಡ್ ಕ್ವಿಕ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.